ಹೀಗೆ ನಾನ್ಯಾಕೆ ಮಧ್ಯ ಬೈದಬೇಕು, ಅದಕ್ಕೆ ನಾನು ಭಾಳ ವರ್ಷ ಹಿಂಗೆ ಬೋದಾಡಿದೀವಿ ರೀ, ಯಾಕೆ ಬೇಕು ಅಂತ ಸುಮ್ಮನೆ ಇದನ್ನು ಅಷ್ಟೇ. ಹಂಗಂದ ಆದ ಕ್ಷಣಕ್ಕೆ ನಾನು ಕಾಂಗ್ರೆಸ್ ಪರನ ಅಲ್ಲ, ನಾನೇನಿದ್ರು ವೈಚಾರಿಕವಾಗಿ ಕಾಂಗ್ರೆಸ್ಗೆ ನೂರಕ್ಕೆ ನೂರು ಭಾಗ ಈಗ ಇದು ನಾನು ವಿರೋಧವಾಗೇ ಇದ್ದೀನಿ, ಆದರೆ ಯಾವುದೇ ರೀತಿಯ ಕಾಂಪ್ರಮೈಸ್. ಕುಮಾರಸ್ವಾಮಿ ಇದ್ಬಿಟ್ರಿ, ಕುಮಾರಸ್ವಾಮಿದು ಬರೀ ಅಡ್ಜಸ್ಟ್ಮೆಂಟ್, ಅದರಲ್ಲಿ ಏನು ನಿಮಗೂ ಗೊತ್ತು. ಅವ್ರು ಇವತ್ತು ರಾಜ್ಯದಲ್ಲಿ ಅವ್ರ ಗ್ರಾಫು ದಿನೇ 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 ಇಳಿತಾ ಇದೆ. ಈಗ ನೀವೇ ಯೋಚನೆ ಮಾಡಿರಿ, ಮಂಡ್ಯದಲ್ಲಿ ನಾವು ಐದು ಕ್ಷೇತ್ರದಲ್ಲಿ ಪ್ರಬಲವಾಗಿ ಸ್ಪರ್ಧೆ ಮಾಡ್ತೀವಿ, ನಾಲ್ಕು ಕ್ಷೇತ್ರ ಗೆದ್ದೇ ಗೆಲ್ತೀವಿ. ರಿಸಲ್ಟ್ ಓರಿಯೆಂಟೆಡ್ ಸಾರಿ ಮಂಡ್ಯ ಜಿಲ್ಲೆ, ಯಾವತ್ತೂ ಗೆದ್ದಿರಲ್ಲ ಅಂತಿದ್ವಲ್ಲ. ಮಂಡ್ಯದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ, ರಾಮನಗರ ಜಿಲ್ಲೆ ಸ್ಪರ್ಧೆ ಮಾಡ್ತೀವಿ, ಎಲ್ಲೆಲ್ಲಿ ಜೆ ಡಿ ಎಸ್ ಬೆಳೆದಿತ್ತಲ್ಲ ಹಾಸನ ಜಿಲ್ಲೆಯಲ್ಲಿ ಪ್ರಬಲ ಸ್ಪರ್ಧೆ ಮಾಡ್ತೀವಿ, ಮೈಸೂರಲ್ಲಿ ಮಾಡ್ತೀವಿ. ಈಗ ಮೈಸೂರಲ್ಲಿ ಇಬ್ಬರು ಮುಂಜಾ ಲೀಡರ್ಗಳೆಲ್ಲ ಬರ್ತಾರೆ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜೆ ಡಿ ಎಸ್ ಏನು ಒಂದು ಟ್ರೆಡಿಷನಲ್ ಏರಿಯಾ ಇತ್ತು, ಅದನ್ನು ಇವತ್ತು ಬಿ ಜೆ ಪಿ ಆಕ್ಯುಪೈ ಮಾಡ್ತಾ ಇದ್ದೀವಿ. ಹಾಗಾಗಿ ಕ್ರಮೇಣ ಅವರು ಹೋಗ್ತಾರೆ ನೇಪಥ್ಯಕ್ಕೆ. ನಾವ್ಯಾಕೆ ಅವ್ರ ಬಗ್ಗೆ ಭಾಳ ತಲೆ ಕೆಡಿಸೋ ಅಗತ್ಯ ಇಲ್ಲ, ಅವ್ರಿಗೇನು ವಿಚಾರನೂ ಇಲ್ವಲ್ಲ, ಯಾವ ವಿಚಾರ ಇಟ್ಕೊಂಡು ಅವ್ರು ಜನಗಳ ಮುಂದೆ ಹೋಗ್ತಾರೆ? ಜನಪದ ಜನ ತೀರ್ಮಾನ ಮಾಡ್ತಾರೆ 2023. ಕುಮಾರಸ್ವಾಮಿ ಅವರು ಯಾವುದೇ ಸರ್ಕಾರ ಬಂದ್ರು ಅವ್ರಿಗೆ ಒಂದು ಟ್ಯಾಗ್ ಇದೆ, ಮಾಜಿ ಮುಖ್ಯಮಂತ್ರಿ ಅಂತ. ಅವರು ಚನ್ನಪಟ್ಟಣಕ್ಕೆ ಬಂದಾಗ್ಲೂ ಇದನ್ನೇ ಹೇಳ್ಕೊಂಡು ಬಂದರು, ನಾನು ಮುಖ್ಯಮಂತ್ರಿ ಆದರೆ ಚನ್ನಪಟ್ಟಣನ ಚಂದದ ಪಟ್ಟಣ ಮಾಡಿಬಿಡ್ತೀನಿ, ಚಿನ್ನದ ಪಟ್ಟಣ ಮಾಡ್ತೀವಿ ಅಂತಲೇ ಅವರು ಭರವಸೆ ಕೊಟ್ಟದ್ದು. ಅವರ ಚುನಾವಣಾ ಪ್ರಣಾಳಿಕೆಗಳು ಕೂಡ ಹಾಗೇ ಇದೆ. ಅವ್ರು ಏನು ಹೇಳಿದರು, ಎಲ್ಲ ಊರಿಗೂ ಜೆರಾಕ್ಸ್ ಮಿಷಿನ್ ತೊಗೊಂಡೋದ್ರು ಅವರು, ಮಾಡಿಬಿಟ್ಟು ಹಳ್ಳಹಳ್ಳಿಲಿ ನಿಮ್ಮ ಪಾಸ್ಬುಕ್ ಕೊಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಪುಸ್ತಕ ಕೊಡಿ, ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಪ್ರತಿ ಊರಲ್ಲೂ ಕೂಡ ಅಮಾಯಕರು ಏನು ಮುಗ್ಧ ಜನ ಅವರು ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟಿದ್ರು ಕುಮಾರಸ್ವಾಮಿ ಮೇಲೆ, ಅದನ್ನು ಅವರು ಮಿಸ್ಯೂಸ್ ಮಾಡಿಕೊಂಡ್ರು. ಎಲ್ಲರ ಊರಲ್ಲೂ ಜೆರಾಕ್ಸ್ ಕಾಪಿ ತೆಗೆಸಿದ್ರು, ನಿಮ್ಮ ಲೋನ್ ಬುಕ್ ಕೊಡಿ, ಪಾಸ್ಬುಕ್ ಕೊಡಿ, ಎಲ್ಲ ನಮ್ಮ ಕುಮಾರಸ್ವಾಮಿ ಮನ್ನಾ ಮಾಡ್ತಾರೆ ಮನ್ನಾ ಮಾಡ್ತಾರೆ ಅಂತ. ನಮ್ಮ ಚನ್ನಪಟ್ಟಣದ ಅವ್ರದ್ದು ಚುನಾವಣಾ ಪ್ರಣಾಳಿಕೆ ನೋಡಿ, ಮೊನ್ನೆ ನಾನು ಕುಮಾರಸ್ವಾಮಿ ಹೇಳ್ತಾರೆ ಮೊನ್ನೆ, ಏಹ್ ನಾನೇನು ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಹೇಳಿದ್ನಿ ಅಂದರೆ, ನಾನು ಎಲೆಕ್ಷನ್ ಪ್ರಾಮಿಸ್ ಮಾಡಿದ್ದೀನಿ ಅಂದರೆ ಅಂತ ಕಿರ್ಚಾಡ್ತಾರೆ. ಅಲ್ರಿ, ಒಬ್ಬ ಜನಪ್ರತಿನಿಧಿ ಈ ತಾಲೂಕನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಯಾಕೆ ಮಾಡಲಿಲ್ಲ ಸ್ವಾಮಿ ಅಂತ ಜನ ಕೇಳಿದ್ರೆ, ಮಾಧ್ಯಮದವ್ರು ಕೇಳಿದ್ರೆ, ಕಿರ್ಚಾಡುವಂಥದ್ದು ಏನಿದೆ, ನಾನೇನು ಚುನಾವಣೆಯಲ್ಲಿ ಪ್ರಾಮಿಸ್ ಮಾಡಿದ್ನಾ ಅಂತ ಕೇಳ್ತಾರೆ. ಚುನಾವಣೆಯಲ್ಲಿ ಪ್ರಾಮಿಸ್ ಮಾಡಿರ್ತಕ್ಕಂಥ ನೂರಾರು ವಿಚಾರಗಳಿದೆ. ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀವಿ ಅಂದರು ಚುನಾವಣೆಯಲ್ಲಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು, ಎಲ್ಲ ಬ್ಯಾಂಕ್ ಸಾಲ ಯಾರ್ಯಾರು ಮಾಡಿದ್ದೀರಿ ಎಲ್ಲರೂ ಇಂಡಿವಿಜುವಲ್ ಸಾಲ ಮನ್ನಾ ಮಾಡ್ತೀನಿ ಅಂತ ಅಂದರು, 5,000 ರೂಪಾಯಿ ಪಿಂಚಣಿ ಕೊಡ್ತೀವಿ ಅಂದರು ಎಲ್ಲರಿಗೂ. ಅವ್ರದ್ದೇ ಬ್ರೋಷರ್ ಇದೆ, ಅವ್ರದ್ದೇ ಚುನಾವಣೆಗೆ ಪತ್ರದಲ್ಲಿದೆ. ಅವ್ರು ಅಂದ್ಕೊಂಡಂಗೆ ಅವ್ರು ಮುಖ್ಯಮಂತ್ರಿನೂ ಆದರು. 14 ತಿಂಗಳಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಾಗ ಚನ್ನಪಟ್ಟಣಕ್ಕೊಂದು ಯು ಜಿ ಡಿ ಮಾಡಲಿಲ್ಲ, ಚನ್ನಪಟ್ಟಣಕ್ಕೊಂದು ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ, ಚನ್ನಪಟ್ಟಣ ಒಂದು ರೈಲ್ವೆ ಫ್ಲೈಓವರ್ ಮಾಡಲಿಲ್ಲ. ಇಲ್ಲಿ ಚನ್ನಪಟ್ಟಣ ಟೌನಲ್ಲಿ ಇಂಥ ನೂರಾರು ಕೆಲಸ, ನೀವು 700 ರೋಡಲ್ಲಿ ಹೋದರೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗಬೇಕು. ಯಾವುದೇ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಅವರು ಏನೂ ಕೂಡ ಆಸಕ್ತಿ ತಗೊಂಡಿರಲಿಲ್ಲ. ಈಗ ಎಲೆಕ್ಷನ್ ಬರ್ತಾ ಇದೆ, ಒಂದಿಬ್ಬರು 3 ಜನ ಕಾಂಟ್ರಾಕ್ಟರ್ ಮಡಿಕೊಂಡವ್ರೆ, ನಾನು ಪದೇ ಪದೇ ಆ ವಿಚಾರ ಪ್ರಸ್ತಾಪ ಮಾಡೋಕೆ ಹೋಗೋದಿಲ್ಲ. ಎಲ್ಲರೂ ಅವ್ರು ಇಷ್ಟೇ ಅವರು ಮಾಡೋದು. ಈಗ ಕೆಂಗಲ್ಲಿಂದ ಕಣ್ವಾ ಕೋಡಿದೆ, ಗೋವಿಂದಳ್ಳಿ ನಾಗರಾಜನು ಒಬ್ಬರು ಕಾಂಟ್ರಾಕ್ಟರ್ಗೆ ಆಗಲೇಬೇಕು ಅಂತೇಳಿ ಇಂಜಿನಿಯರ್ ಹತ್ರ ಜಗಳ ಮಾಡ್ತಾರೆ, CM ಹತ್ರ ಜಗಳ ಮಾಡ್ತಾರೆ, ಅವ್ನು 20% ಎಕ್ಸ್ಟ್ರಾ ಕೊಟ್ಟು ಗೋವಿಂದಳ್ಳಿ ನಾಗರಾಜನಿಗೆ ಆ ಕೆಲಸ ಕೊಡಿಸ್ಕೊಡ್ತಾರೆ. ಇಡೀ ತಾಲೂಕಲ್ಲಿ ಆಗ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟ್ರು ಕೂಡ ಹಿಂಗೆ ಮಾಡ್ತಾರೆ.